ಇನ್ನು ಭಾನುವಾರದಿಂದ ಕರುನಾಡಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರಣಬೇಟೆ ಇದೆ. ಈಗಾಗಲೇ ರಾಜ್ಯದ ಮೊದಲ ಹಂತದ ಲೋಕಸಭೆ ಚುನಾವಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜ್ಯಕ್ಕೆ ಕರೆಸಲಾಗ್ತಾ ಇದೆ. ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು, ಎಲ್ಲೆಲ್ಲಿ ರೋಡ್ ಶೋ ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಕ್ಲಿಯರ್ ಆದಂತಹ ಪಿಕ್ಚರ್ ಈಗ ಸಿಗ್ತಾ ಇದೆ. ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಬರ್ತಾರೆ. ಸಿಎಂ ತವರು ಮೈಸೂರಿನಲ್ಲಿ ಮೋದಿ ಮತ ಭೇಟಿಗೆ ಈಗಾಗಲೇ ಎಲ್ಲ ತಯಾರಿಗಳಾಗಿದೆ. ಏಪ್ರಿಲ್ 14ರಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶ ಇದೆ. ಸಂಜೆ 4 ಗಂಟೆಗೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ಇರುತ್ತೆ. ಪ್ರಧಾನಿ ಅವರ ಸ್ವಾಗತಕ್ಕಾಗಿ ಬಿಜೆಪಿ ನಾಯಕರು ಎಲ್ಲ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ತವರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ರೆಡಿಯಾಗಿದೆ. ಮೊದಲಿಗೆ ಬೆಂಗಳೂರಿಗೆ ಬರ್ತಾರೆ ಪ್ರಧಾನಿ ಅನ್ನುವಂತಹ ಮಾತಿತ್ತು, ಈಗ ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಇನ್ನು ಮೈಸೂರು ಕೊಡಗು ಅಭ್ಯರ್ಥಿ ಯದುವೀರ್ ಪರ ಮೋದಿ ಪ್ರಚಾರವನ್ನ ಮಾಡ್ತಾರೆ. 4 ಕ್ಷೇತ್ರವನ್ನ ಗುರಿಯಾಗಿಸಿಕೊಂಡು ಪ್ರಧಾನಿ ಮೋದಿ ಅವರ ಕ್ಯಾಂಪೇನ್ ಇರುತ್ತೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಕ್ಷೇತ್ರ. ಬಿಜೆಪಿಯ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇರ್ತಾರೆ, ಹಾಗೆ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಕೂಡ ಭಾಗಿಯಾಗ್ತಾರೆ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರವನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಹಳ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ತಮ್ಮ ತವರು ಕ್ಷೇತ್ರವನ್ನು. ಹೇಗಾದರೂ ಮಾಡಿ ಅಲ್ಲಿ ಗೆಲ್ಲಲೇಬೇಕು ಅಂತ ಕಾರ್ಯತಂತ್ರಗಳು ಹಾಕಿಕೊಂಡಿದ್ದಾರೆ. ಇದರ ನಡುವೆ ಬಿಜೆಪಿಯು ಕೂಡ ತನ್ನ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮೈಸೂರಿಗೆ ಕರೆಸ್ತಾ ಇದೆ. ಹಳೆ ಮೈಸೂರಿನಲ್ಲಿ ಮೋದಿ ಹವಾ ಎಬ್ಬಿಸೋದಿಕ್ಕೆ ಕೇಸರಿ ರಣತಂತ್ರವನ್ನು ರೂಪಿಸ್ತಾ ಇದೆ. ಭಾನುವಾರ ಸಂಜೆ 4 ಗಂಟೆಗೆ ಮೈಸೂರಿಗೆ ಪ್ರಧಾನಿ ಬರ್ತಾರೆ. 4 ಕ್ಷೇತ್ರವನ್ನು ಗುರಿಯಾಗಿಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಂಪೇನ್ ಇರುತ್ತೆ. ಮೈಸೂರು ಕೊಡಗು ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರ ಪರವಾಗಿ ಪ್ರಚಾರಕ್ಕೆ ಬರುವಂತಹ ಪ್ರಧಾನಿ. ಸೊ ವೇದಿಕೆಯ ಮೇಲೆ ಮಾಜಿ ಪ್ರಧಾನಿ ದೇವೇಗೌಡರು ಇರ್ತಾರೆ, ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿರ್ತಾರೆ. ಎಸ್, ಮೋದಿ ಬರ್ತಾ ಇರೋದ್ರಿಂದ ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ, ಜೊತೆಗೆ ಏಪ್ರಿಲ್ 14ರ ಕಾರ್ಯಕ್ರಮ, ಇವೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮೈಸೂರು ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಕಳೆದ 2 ಬಾರಿಯಿಂದ ಈಗ ಪ್ರತಾಪ್ ಸಿಂಹ ಕಳೆದ 2 ಟರ್ಮಲ್ಲೂ ಕೂಡ ಸಂಸದರಾಗಿ ಆಯ್ಕೆಯಾದವರು, ಈಗ ಯದುವೀರಿದ್ದಾರೆ ಕಣದಲ್ಲಿ. ಒಂದು ಕಡೆ ಮೈಸೂರು ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಪಣ ತೊಟ್ಟಿದ್ದಾರೆ, ಕಾಲಿಗೆ ಚಕ್ರ ಕಟ್ಕೊಂಡು ಮೈಸೂರಲ್ಲಿ ಓಡಾಡ್ತಾ ಇದ್ದಾರೆ, ತಂತ್ರಗಳ ಮೇಲೆ ತಂತ್ರ ಮಾಡ್ತಾ ಇದ್ದಾರೆ. ಈಗ ಮೋದಿ ಎಂಟ್ರಿ ಕೊಡ್ತಾ ಇದ್ದಾರೆ ಮೈಸೂರಿಗೆ. 4 ಕ್ಷೇತ್ರಗಳನ್ನ ಗುರಿಯಾಗಿಸಿಕೊಂಡು ಅಲ್ಲಿ ಪ್ರಚಾರ ಮಾಡೋದಕ್ಕೆ ಅಖಾಡ ಸಿದ್ಧವಾಗ್ತಾ ಇದೆ. ಏಪ್ರಿಲ್ 14ರ ಕಾರ್ಯಕ್ರಮ ಮತ್ತು ಅದಕ್ಕಾಗಿ ನಡೀತಾ ಇರುವಂತಹ ಸಿದ್ಧತೆ, ಜೊತೆಗೆ ಮೋದಿ ಹವಾ ಯಾವ ರೀತಿ ಇರುತ್ತೆ ಅಲ್ಲಿ. ಶ್ವೇತಾ, ಈ ಬಾರಿ ಲೋಕಸಭಾ ಚುನಾವಣೆ ಏನಿದೆ ಕರ್ನಾಟಕದಲ್ಲಂತೂ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಆದರೆ ಈಗ ಏನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ, ಕಳೆದ 2 ಬಾರಿಯಿಂದ ಕೂಡ ಬಿಜೆಪಿಯ ತೆಕ್ಕೆಯಲ್ಲಿರ್ತಕ್ಕಂಥದ್ದು, ಅದನ್ನು ಹೇಗಾದರೂ ಮಾಡಿ ಕಸ್ಕೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯರು ಸ್ವತಃ ತಮ್ಮದೇ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಹೆಚ್ಚು ಓಡಾಟವನ್ನು ಮಾಡ್ತಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಕೂಡ 12ನೇ ತಾರೀಕಿನಿಂದ ಮತ್ತೆ 3 ದಿನಗಳ ಕಾಲ ಮೈಸೂರಿನ ಪ್ರವಾಸವನ್ನು ಮಾಡ್ತಿದ್ದಾರೆ. ಹೇಗಾದರೂ ಮಾಡಿ ಸಚಾಯಗತಾಯ ಈ ಕ್ಷೇತ್ರವನ್ನು ಪಡ್ಕೊಳ್ಬೇಕು ಅಂತೇಳಿ. ಆದರೆ ಈ ಬಾರಿಯೂ ಕೂಡ ಈಗ ಏನು ಬಿಜೆಪಿ ಅಭ್ಯರ್ಥಿ ಏನಿದ್ದಾರೆ, ಅಭ್ಯರ್ಥಿಗಳ ಪರವಾಗಿ ಮೋದಿಯವರು ಕಣಕ್ಕಿಳಿತಾ ಇರತಕ್ಕಂಥದ್ದು ಇದೆ. 14ರಂದು ಕರ್ನಾಟಕ ಪ್ರವಾಸವನ್ನು ಇಟ್ಕೊಂಡಿರ್ತಕ್ಕಂಥ ಮೋದಿಯವರು ಏನಿದ್ದಾರೆ, ನೇರವಾಗಿ ಮೈಸೂರಿಗೆ ಬರ್ತಾರೆ. ಮೈಸೂರಿನಿಂದ ಈ ಒಂದು ಪ್ರವಾಸ ಆರಂಭ ಆಗುತ್ತೆ. ಅಂದು ಸಂಜೆ 4 ಗಂಟೆಗೆ ಸಾರ್ವಜನಿಕ ಭಾಷಣವನ್ನು ಕೂಡ ಮೋದಿಯವರು ಮಾಡ್ತಾರೆ ಮೈಸೂರಿನ ಮಹಾರಾಜ ಕಾಲೇಜು ಗ್ರೌಂಡಲ್ಲಿ. ಅದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಿದ್ದಾರೆ. ಇವತ್ತೇ ಕೂಡ ಭೂಮಿ ಪೂಜೆಯನ್ನು ಮಾಡಿ ಪೆಂಡಾಲನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕ್ಲಸ್ಟರ್ ಅಂದರೆ ಮೈಸೂರಿನ ಕ್ಲಸ್ಟರ್ ಏನಿದೆ, ಕ್ಲಸ್ಟರ್ನ ಅಭ್ಯರ್ಥಿಗಳನ್ನು ಗುರಿಯಾಗಿರಿಸಿಕೊಂಡು ಮೋದಿಯವರು ಭಾಷಣವನ್ನು ಮಾಡ್ತಾರೆ. ಅಂದರೆ ಮೈಸೂರು ಕೊಡಗು ಇರ್ಬೋದು, ಚಾಮರಾಜನಗರ ಇರ್ಬೋದು, ಅದೇ ರೀತಿಯಾಗಿ ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಈ ಕ್ಷೇತ್ರಗಳೇನಿವೆ ಈ ಕ್ಷೇತ್ರದ ಮತದಾರರನ್ನು ಗುರಿಯಾಗಿರಿಸಿಕೊಂಡು ಮೋದಿಯವರು ಭಾಷಣವನ್ನು ಮಾಡ್ತಾರೆ. ಈ ಒಂದು ಭಾಷಣದಲ್ಲಿ ಕೇವಲ ಮೋದಿಯವರಷ್ಟೇ ಅಲ್ಲ, ಅವ್ರ ಜೊತೆಗೆ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇರ್ತಾರೆ, ಅದರ ಜೊತೆಗೆ ಮೈತ್ರಿಯ ನಾಯಕರಾಗಿರ್ತಕ್ಕಂಥ ವರಿಷ್ಠರಾಗಿರ್ತಕ್ಕಂಥ HD ದೇವೇಗೌಡರು ಕೂಡ ಸಭೆಯಲ್ಲಿ ಇರ್ತಾರೆ. ನೀವಿಲ್ಲಿ ಗಮನಿಸ್ಬೋದು, ನನ್ನ ಹಿಂದೆ ಹಿಂಭಾಗದಲ್ಲಿ ಏನಿದೆ, ಇದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಇರತಕ್ಕಂಥದ್ದು. ಈ ಒಂದು ಮೈದಾನದಲ್ಲಿ ಆ ಒಂದು ಮೋದಿಯವರ ಒಂದು ಸಾರ್ವಜನಿಕ ಪ್ರಚಾರ ಭಾಷಣದ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ಅದಕ್ಕೆ ಈಗ ಸಿದ್ಧತೆಗಳನ್ನು ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ SPG ಕೂಡ ಮೈಸೂರಿಗೆ ಬಂದಿರತಕ್ಕಂಥದ್ದು ಭದ್ರತಾ ದೃಷ್ಟಿಯಿಂದ. ಒಂದು ಚುನಾವಣಾ ದೃಷ್ಟಿಯಲ್ಲಿ ಹೇಳೋದಾದರೆ ಈಗ ಮೋದಿಯವರ ಒಂದು
ಆಗಮನ ಏನಿದೆ ಅದು ಮೈತ್ರಿ ಅಭ್ಯರ್ಥಿಗಳಿಗೆ ಬೂಸ್ಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ತಳ್ಳಿ ಹಾಕುವಂತಿಲ್ಲ. ಯಾಕಂತ ಹೇಳಿದ್ರೆ ಮೈಸೂರಿನಲ್ಲಂತೂ BJP ಬಹಳ ಅದ್ದೂರಿಯಾದ ಪ್ರಚಾರವನ್ನ ಮಾಡಿಕೊಂಡು ಮೂಲೆ ಮೂಲೆಗಳಲ್ಲೂ ಕೂಡ ಮತದಾರನ ಸೆಳೆಯುವಂತ ಎಲ್ಲ ಕಾರ್ಯತಂತ್ರವನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಚಾಮರಾಜನಗರದಲ್ಲೂ ಕೂಡ ನಡೀತಾ ಇರತಕ್ಕಂಥದ್ದು. ಇನ್ನು ಮೈತ್ರಿ ಅಭ್ಯರ್ಥಿಗಳು ಅಂದ್ರೆ BJP ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡಿರ್ತಕ್ಕಂತಹ ಮಂಡ್ಯದಲ್ಲಿರ್ತಕ್ಕಂತಹ ಏನ್ JDS ನ ಅಭ್ಯರ್ಥಿ ಏನಿದ್ದಾರೆ ಅವರಿಗೂ ಕೂಡ ಒಂದು ಮೋದಿಯವರ ಆಗಮನ ದೊಡ್ಡ ಬೂಸ್ಟರ್ ಆಗುತ್ತೆ. ಎಲ್ಲದಕ್ಕಿಂತನೂ ಮುಖ್ಯವಾಗಿ ಹಾಸನ ಕ್ಷೇತ್ರ ಏನಿದೆ, ಹಾಸನ ಕ್ಷೇತ್ರದಲ್ಲಿ ಈಗ ಒಂದಷ್ಟು ಎಳೆದಾಟಗಳೇನಿದೆ ಆ ಎಳೆದಾಟಗಳೆಲ್ಲವನ್ನೂ ಕೂಡ ಮೋದಿಯವರು ಬರುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಅನ್ನ ಮಾಡಲಾಗುತ್ತೆ. ಯಾವ ಗೊಂದಲಗಳು ಕೂಡ ಇಲ್ಲದಂತೆ ಈ ಒಂದು 4 ಕ್ಷೇತ್ರಗಳೇನಿವೆ ಆ ಕ್ಷೇತ್ರಗಳಲ್ಲಿ ಮೈತ್ರಿಯ ನಾಯಕರುಗಳು ಸುಲಲಿತವಾಗಿ ಚುನಾವಣೆಯನ್ನು ಮಾಡಲಿಕ್ಕೆ ಕೂಡ ಮೋದಿಯವರ ಆಗಮನ ದೊಡ್ಡ ಇಂಪ್ಯಾಕ್ಟನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಮೋದಿಯವರ ಅವ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು. ಯಾಕಂತೇಳಿದ್ರೆ ನೀವು ಈಗಾಗಲೇ ಕೂಡ ಸುವರ್ಣ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಂಚಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಜನ ಹೇಳುವಂಥದ್ದು ಮೋದಿಯ ಮುಖವನ್ನು ನೋಡಿ ನಾವು ಓಟನ್ನು ಹಾಕ್ತೀವಿ ಅಂತ ಈಗಲೂ ಕೂಡ ಜನ ಹೇಳುವಂತಹ ಮಾತುಗಳೇನಿದೆ ಅವುಗಳನ್ನು ಗಮನಿಸೋದೇ ಆದರೆ ಮೋದಿಯವರ ಆಗಮನ ಏನಿದೆ ಇರ್ತಕ್ಕಂಥ ನಾಯಕರಿಗೆ ಬೂಸ್ಟರ್ ಆಗಿರುತ್ತೆ, ಅದರ ಜೊತೆಗೆ BJP ಅದು ದೊಡ್ಡ ಮಟ್ಟದ ಪ್ಲಸ್ ಆಗುತ್ತೆ. ವೀಣಾ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.